टोल संग्रह विरोधी करवे प्रतिभटने प्रतिभटने करवे कार्यकर्तर अरेस्ट में गता है। टोल संग्रह विरोधी करवे प्रतिभटनता संघटने प्रतिभटनेता करवे कार्यकर्तर अरेस्ट में महिति लभ्य आता है। ಒಂದು ಕಡೆ ಕಾಂಗ್ರೆಸ್ ನ ಕಾರ್ಯಕರ್ತರು ವಿರೋಧವನ್ನ ವ್ಯಕ್ತಪಡಿಸುತ್ತಾ ಇದ್ದರೆ ಮತ್ತೊಂದು ಕಡೆ ಕರವೆ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನ ಮಾಡುತ್ತಾ ಇದ್ದರು। ಟೋಲ್ ಸಂಗ್ರಹ ಮಾಡಬೇಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ। ಒಂದು ಕಡೆ ಕಾಂಗ್ರೆಸ್ ನವರು ವಿರೋಧವನ್ನ ವ್ಯಕ್ತಪಡಿಸುತ್ತಾ ಇದ್ದರೆ ಮತ್ತೊಂದು ಕಡೆ ಕರವೆ ಬಣ ಇಲ್ಲಿ ಪ್ರತಿಭಟನೆಯನ್ನ ಮಾಡುತ್ತಾ ಇತ್ತು। ಆದರೆ ಈಗ ಆ ಕರವೆ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ। ಅಂದ್ರೆ ಇಲ್ಲಿ ಯಾರು ಕೂಡ ಪ್ರಶ್ನೆ ಮಾಡಬಾರದ ಹಾಗಾದ್ರೆ ಪ್ರತಿಭಟನೆ ಮಾಡಿದವರನ್ನೆಲ್ಲ ಅರೆಸ್ಟ್ ಮಾಡ್ತಾ ಹೋದ್ರೆ ಪ್ರತಿಭಟನೆ ಮಾಡೋಕೆ ಯಾರು ಕೂಡ ಇರೋದಿಲ್ಲ। ನಾವು ಗಮನಿಸಿದ ಹಾಗೆ ಬೆಂಗಳೂರು ಮೈಸೂರು ದಶರಪಥ ಹೆದ್ದಾರಿ ಇದೆಯಲ್ಲ ಮೊನ್ನೆ ತಾನೇ ಉದ್ಘಾಟನೆ ಆಯಿತು। ಈಗ ಇವತ್ತಿನಿಂದ ಬೆಂಗಳೂರು ನೆಡಗಟ್ಟದವರೆಗೆ ಟೋಲ್ ಸಂಗ್ರಹ ಆರಂಭ ಆಗಿದೆ। ಒಟ್ಟು 56 ಕಿಲೋಮೀಟರ್ ರಸ್ತೆಗೆ ಟೋಲ್ ಸಂಗ್ರಹ ಮಾಡಲಾಗ್ತಾ ಇದೆ। ಇದನ್ನ ವಿರೋಧಿಸಿ ಒಂದು ಕಡೆ ಕಾಂಗ್ರೆಸ್ ಮತ್ತೊಂದು ಕಡೆ ಕರವೇ ಬಣ ಪ್ರತಿಭಟನೆಗೆ ಇಳಿದಿರುವಂತದ್ದು। ಈಗ ಕರವೇ ಬಣದವರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ।